ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಟ್ಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಬಹು ಆಯ್ಕೆಯ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪರಿಸ್ಕೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾ ಇವತ್ತು ಮುರಾರ್ಜಿ ನವೋದಯ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಸಾಮಾನ್ಯ ವಿಜ್ಞಾನದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ, ಒಂದು ಜೀವಿಯ ಹುಟ್ಟು ಸಾವಿನ ನಡುವೆ ಇರತಕ್ಕಂಥ ಅವಧಿ ಜೀವಿತಾವಧಿ, ಆಪ್ಷನ್ ಬಿ ಆಯಸ್ಸು, ಆಪ್ಷನ್ ಸಿ ಕಾಲ, ಆಪ್ಷನ್ ಡಿ ಸಮಯ. ಒಂದು ಜೀವಿಯ ಹುಟ್ಟು ಸಾವಿನ ನಡುವೆ ಇರತಕ್ಕಂಥ ಅವಧಿಯನ್ನು ಜೀವಿತಾವಧಿ ಅಂತ ಕರೆಯಲಾಗ್ತದೆ. ಜೀವಕೋಶಗಳನ್ನು ಕಂಡುಹಿಡಿದ ವಿಜ್ಞಾನಿ ಡಾರ್ವಿನ್, ರಾಬರ್ಟ್ ಹುಕ್, ಮಾರ್ಕೋನಿ, ಚಾರ್ಲ್ಸ್ ಬ್ಯಾಬೇಜ್. ಜೀವಕೋಶಗಳನ್ನು ಕಂಡುಹಿಡಿದಂಥ ಮೊದಲ ವಿಜ್ಞಾನಿ ರಾಬರ್ಟ್ ಹುಕ್. ಈ ವಂಶವೃಕ್ಷವು ಸೂಚಿಸುವ ಸಂಬಂಧ ತಂದೆ ಮಗನ ಸಂಬಂಧ, ತಂದೆ ಮಗಳ ಸಂಬಂಧ, ಅಣ್ಣ ತಂಗಿಯ ಸಂಬಂಧ, ಅಣ್ಣ ತಮ್ಮನ ಸಂಬಂಧ. ಸರಿಯಾದ ಉತ್ತರ ಅಣ್ಣ ತಂಗಿಯ ಸಂಬಂಧ. ಗ್ರಾಮ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡ ಕ್ರಮ ನಿರ್ಮಲ ಗ್ರಾಮ ಯೋಜನೆ, ಕೈಗಾರಿಕೆಗಳು, ಸಮುದಾಯ ಆಚರಣೆಗಳು. ಸರಿಯಾದ ಉತ್ತರ ನಿರ್ಮಲ ಗ್ರಾಮ ಯೋಜನೆ. ಐದನೇ ಪ್ರಶ್ನೆ, ಕೃಷಿಯಲ್ಲಿ ಮಣ್ಣನ್ನು ಮಗಚುವುದು ಹಾಗೂ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಹೀಗೆನ್ನುವರು. ಆಪ್ಷನ್ ಎ ಬಿತ್ತುವುದು, ಆಪ್ಷನ್ ಬಿ ಗೊಬ್ಬರ ಹಾಕುವುದು, ಆಪ್ಷನ್ ಸಿ ಬೆಳೆಯ ಕೊಯ್ಲು, ಆಪ್ಷನ್ ಡಿ ಉಳುವುದು. ಏನು ಕರಿತ ಸಡಿಲಗೊಳಿಸುವ ಪ್ರಕ್ರಿಯೆ ಉಳುವುದು ಅಂತ ಕರೆಯಲಾಗ್ತದೆ. ಇನ್ನು ವಾಯುವಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಆಕ್ಸಿಜನ್ನ ಪ್ರಮಾಣ ಎಷ್ಟು? 21%, 0.04%, 78%, 0.96%. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣ 21% ಇರ್ತದೆ, 21%. ಇನ್ನು ಒಳ್ಳೆಯ ಪ್ರಶ್ನೆ, ಖನಿಜಗಳು ಮತ್ತು ಸಾವಯವ ವಸ್ತುಗಳನ್ನು ಒಳಗೊಂಡಿರುವ ಶಿಲಾಗೋಳದ ತೆಳುವಾದ ಪದರು ಮಣ್ಣು, ಖನಿಜ, ವಾಯುಗೋಳ, ಇಂಧನ. ಸರಿಯಾದ ಉತ್ತರ ಮಣ್ಣು. ಎಂಟನೇ ಪ್ರಶ್ನೆ, ಇಟ್ಟಿಗೆ ಘನರೂಪವನ್ನು ಹೊಂದಿರ್ತದೆ, ಗಾಳಿ ಡ್ಯಾಶ್ ರೂಪವನ್ನು ಹೊಂದಿರ್ತದೆ, ದ್ರವ ರೂಪವನ್ನು, ಘನರೂಪವನ್ನು, ಅನಿಲ ರೂಪವನ್ನು, ಜೈವಿಕ ರೂಪವನ್ನು. ಗಾಳಿ ಅನಿಲ ರೂಪವನ್ನು ಹೊಂದಿರ್ತದೆ, ಸರ್ವತ್ರ ಅನಿಲ. ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ಅನುಪಾತ 1:2, 2:1, 2:3, 3:2. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗೆ ಅನುಪಾತ 2:1, ಅಂದರೆ ಆಕ್ಸಿಜನ್ 1:1:2 ಇರ್ತದೆ, ರಿವರ್ಸ್ ಆಗ್ತದೆ. ಕಬ್ಬು ಒಂದು ಡ್ಯಾಶ್ ಬೆಳೆಯಾಗಿದೆ, ನೀರಾವರಿಯ ಬೆಳೆ, ಖುಷ್ಕೀಜ್ ಬೆಳೆ, ತುಂತುರು ನೀರಾವರಿ ಬೆಳೆ, ಹನಿ ನೀರಾವರಿ ಬೆಳೆ. ಕಬ್ಬು ಒಂದು ನೀರಾವರಿಯ ಬೆಳೆಯಾಗಿದೆ. ಹನ್ನೊಂದನೇ ಪ್ರಶ್ನೆ, ರೈತರು ಬರಗಾಲದ ಸಂದರ್ಭದಲ್ಲಿ ಬೆಳೆಯುವ ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಬೆಳೆಗಳು ತರಕಾರಿಗಳು, ಸಿರಿಧಾನ್ಯಗಳು, ಹಣ್ಣುಗಳು, ಸೊಪ್ಪುಗಳು.
ಹನ್ನೆರಡನೇ ಪ್ರಶ್ನೆ, ಇದು ನಮ್ಮ ದೇಹದ ವಿಸ್ತಾರವಾಗುವಂತೆ ಮಾಡುತ್ತದೆ. ಇದು ನಮ್ಮ ದೇಹವನ್ನು ವಿಸ್ತಾರವಾಗುವಂತೆ ಮಾಡ್ತದೆ. ಆಪ್ಷನ್ ಎ ಲಿಪಿಡ್, ಆಪ್ಷನ್ ಬಿ ಮೆದಸ್ಸು, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಹೈಡ್ರೋಕಾರ್ಬನ್. ರೈಟ್ ಆನ್ಸರ್ ಲಿಪಿಡ್. ಮಾವು, ನಿಂಬೆ, ಹಲಸು ಡ್ಯಾಶ್ ಸಸ್ಯಗಳಾಗಿವೆ. ಏಕವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು, ಹಸಿರು ಸಸ್ಯಗಳು. ಬಹುವಾರ್ಷಿಕ ಸಸ್ಯಗಳಾಗಿದವು. ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಹುಕ್, ಟ್ಯಾಲೆಮಿ, ಲಿವನ್ ಹಾಕ್, ಮೈಕಲ್ ಪ್ಯಾಡೆ. ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದವರು ಲಿವನ್ ಹಾಕ್. ನೀರು ಭೂಮಿಯ ಮೇಲ್ಭಾಗದಲ್ಲಿ ಎಷ್ಟು ಭಾಗ ಆವರಿಸಿದೆ? ನೀರು ಭೂಮಿಯ ಮೇಲ್ಭಾಗದಲ್ಲಿ ಎಷ್ಟು ಭಾಗ ಆವರಿಸಿದೆ? 78%, 38%, 71%, 72%. ನೀರು ಭೂಮಿಯ ಮೇಲೆ 71% ಆವರಿಸಿಕೊಂಡಿದೆ. ಪಟಾಕಿಗಳನ್ನು ಹಚ್ಚುವುದು ಈ ದಹನಕ್ಕೆ ಉದಾಹರಣೆ. ಪಟಾಕಿಗಳನ್ನು ಹಚ್ಚುವುದು ಈ ದಹನಕ್ಕೆ ಉದಾಹರಣೆ. ನಿಧಾನ ದಹನ, ತೀವ್ರ ದಹನ, ಸ್ಫೋಟ ದಹನ, ತಂತಾನೆ ದಹನ. ಸ್ಫೋಟ ದಹನ ಸರಿ ಉತ್ತರ, ಸ್ಫೋಟ ದಹನ. ಗೊಬ್ಬರ್ ಗ್ಯಾಸ್ ಸ್ಥಾವರದಲ್ಲಿ ಉಪಯೋಗಿಸುವ ಶಕ್ತಿ, ಗೊಬ್ಬರ್ ಗ್ಯಾಸ್ ಸ್ಥಾವರದಲ್ಲಿ ಉಪಯೋಗಿಸುವ ಶಕ್ತಿ ವಿದ್ಯುತ್ ಶಕ್ತಿ, ಆಪ್ಷನ್ ಬಿ ಉಷ್ಣ ಶಕ್ತಿ, ಆಪ್ಷನ್ ಸಿ ರಾಸಾಯನಿಕ ಶಕ್ತಿ, ಆಪ್ಷನ್ ಡಿ ಜೈವಿಕ ಶಕ್ತಿ. ರೈಟ್ ಆನ್ಸರ್ ಜೈವಿಕ ಶಕ್ತಿ. ಭೂಮಿಯ ಮೇಲೆ ಅತಿ ದೊಡ್ಡ ನೀರಿನ ಆಕಾರ, ಭೂಮಿಯ ಮೇಲೆ ಅತಿ ದೊಡ್ಡ ನೀರಿನ ಆಕಾರ ನದಿ, ಕೆರೆ, ಬಾವಿ, ಸಾಗರ. ಸರಿ ಉತ್ತರ ಸಾಗರ. ಕೆಳಗಿನವುಗಳಲ್ಲಿ ಯಾವುದು ಸಿರಿಧಾನ್ಯವಾಗಿದೆ? ಜೋಳ, ಸಾಮೆ, ಗೆಣಸು, ಕಿತ್ತಳೆ. ಸಾಮೆ ರೈಟ್ ಆನ್ಸರ್ ಇಸ್ ಸಾಮೆ. ಕೊನೆಯ ಪ್ರಶ್ನೆ, ಗ್ರಾಮೀಣ ವಿದ್ಯಾವಂಚಿತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಸರ್ಕಾರ ಆರಂಭಿಸಿರ್ತಕ್ಕಂಥ ಯೋಜನೆ, ನಿರ್ಮಲ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಜವಾಹರ್ಲಾಲ್ ಗ್ರಾಮೀಣ ಸಮೃದ್ಧಿ ಯೋಜನೆ, ಗ್ರಾಮ ಸಡಕ್ ಯೋಜನೆ. ಸರಿಯಾದ ಉತ್ತರ ಜವಾಹರ್ಲಾಲ್ ಗ್ರಾಮ ಸಮೃದ್ಧಿಯ ಯೋಜನೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಪ್ರಶ್ನಾವಳಿಗಳು. ಇವುಗಳಿಗೆ ಸಂಬಂಧಿಸಿದಂತೆ ತಮಗೇನಾದರೂ ಔಷಧಿ ನಾ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇದೆ. ಟ್ಯಾಂಕ್ ಯು ಟು ನೈಂಡ್ ಆಲ್.